ವೀಕ್ಷಕರೇ, ಅನಘವಾಣಿಗೆ ಸ್ವಾಗತ. ನಾನು ರಾಜೇಶ್ವರಿ ಬಿಳಾಲ್. ಮರೆತು ಮಂಗಳವಾರ ಮಾಡು ಎಂಬುದು ಗಾದೆ ಮಾತು. ಮಂಗಳವಾರ ಅಶುಭ ದಿನವೆಂದು ಕೆಲವರು ಹೇಳುತ್ತಾರೆ. ಆದರೂ ಈ ದಿನವನ್ನು ಮಂಗಳವಾರ ಎಂದು ಯಾಕೆ ಕರೆಯುತ್ತಾರೆ ಗೊತ್ತಾ? ಈ ವಿಡಿಯೋ ನೋಡಿ. ಮಂಗಳವಾರ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಆದರೂ ಈ ವಾರವನ್ನು ಮಂಗಳವಾರ ಎಂದು ಕರೆಯುತ್ತಾರೆ. ಮಂಗಳವಾರದ ಅಧಿಪತಿ ಕುಜಗ್ರಹ. ಈ ಗ್ರಹವು ಕ್ರೂರ ಗ್ರಹ ಎಂದು ಹೇಳಲಾಗುತ್ತೆ. ಸ್ಥಿರಾಸನೋ ಮಹಾಕಾಯ ಸರ್ವಕರ್ಮ ವಿರೋಧಕ ಎಂಬುದು ಅಂಗಾರಕ ಗ್ರಹದ ವರ್ಣನೆ. ಅಂದ್ರೆ ಮಾಡುವ ಕೆಲಸಕ್ಕೆ ಅಡ್ಡಿ ಮಾಡುತ್ತಾನೆ, ಕೆಲಸವನ್ನು ಕೆಡಿಸುತ್ತಾನೆ ಎಂದರ್ಥ. ಹೀಗಾಗಿ ವಿವಾಹ, ಉಪನಯನ, ಗೃಹ ಪ್ರವೇಶ, ವಿದ್ಯಾರಂಭ ಮೊದಲಾದ ಯಾವ ಶುಭ ಕಾರ್ಯವನ್ನು ಈ ದಿನ ಮಾಡುವುದಿಲ್ಲ, ಆದರೂ ಈ ವಾರವನ್ನು ಮಂಗಳವಾರ ಎಂದು ಕರೆಯುತ್ತಾರೆ. ಸದುದ್ದೇಶದಿಂದಲೇ ನಮ್ಮ ಹಿರಿಯರು ಕೆಲವು ಪದಗಳಿಗೆ ಅರ್ಥಾಂತರ ಮಾಡಿದರು ಎಂದು ಹೇಳಲಾಗುತ್ತೆ. ಸೌಮ್ಯೋಕ್ತಿ ಎಂಬುದು ಒಂದು ಬಗೆಯ ಅರ್ಥಾಂತರವಾಗಿದೆ. ಕಠಿಣವಾದ ಸಂಗತಿಗಳನ್ನು ಸೌಮ್ಯಗೊಳಿಸಿ ನಯವಾಗಿ ಹೇಳುವುದು. ಸೌಮ್ಯೋಕ್ತಿ ಅಮಂಗಳ ಪದ, ಅಮಂಗಳ ನುಡಿಗಳನ್ನು ನುಡಿಯುತ್ತಿರಲಿಲ್ಲ. ಹೀಗಾಗಿ ಮಹಿಳೆಯರು ತಮ್ಮ ಕೈಯಲ್ಲಿದ್ದ ಬಳೆ ಒಡೆದು ಹೋದ್ರೆ ಬಳೆ ಹೆಚ್ಚಿತು, ಕೈಗೆ ಬಳೆ ಏರಿಸಿಕೊಳ್ಳಬೇಕು ಎನ್ನುತ್ತಿದ್ರೆ ಹೊರತು ಬಳೆ ಒಡೆದು ಹೋಯಿತು ಎಂದು ಹೇಳುತ್ತಿರಲಿಲ್ಲ. ನಮ್ಮ ಹಿರಿಯರ ಸಂಸ್ಕೃತಿ ಎಷ್ಟು ದೊಡ್ಡದೆಂದ್ರೆ ಅದರಲ್ಲಿನ ನಾಕಾರಕ್ಕೆ, ಅಮಂಗಲಕ್ಕೆ ಅವಕಾಶವಿರುತ್ತಿರಲಿಲ್ಲ. ಮನೆಯಲ್ಲಿ ಅರಿಶಿಣ, ಕುಂಕುಮ ಮೊದಲಾದ ಸೌಭಾಗ್ಯ ವಸ್ತುಗಳು ಮುಗಿದು ಹೋಗಿದ್ರೆ ಮನೆಯಲ್ಲಿ ಅರಿಶಿಣ, ಕುಂಕುಮ ಇಲ್ಲ, ಮುಗಿದು ಹೋಗಿದೆ ಎಂದು ಹೇಳುತ್ತಿರಲಿಲ್ಲ. ಬದಲಾಗಿ ಅರಿಶಿಣ, ಕುಂಕುಮ ಹೆಚ್ಚಿದೆ ಎನ್ನುತ್ತಿದ್ದರು. ಅದೇ ರೀತಿ ಅಮಂಗಳವಾದ ದಿನವನ್ನು ಅಮಂಗಳದ ದಿನ ಎಂದು ಹೇಳುವ ಬದಲು ಮಂಗಳವಾರ ಎಂದು ಹೇಳಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.